ಆಯುರ್ವೇದ ವೈದ್ಯರನ್ನ ನಕಲಿ ವೈದ್ಯರೆಂದು ಬಿಂಬಿಸಲಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪಕ್ಷಪಾತಿ ಧೋರಣೆಯನ್ನ ತಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಆರೋಪಿಸಿದೆ. ದೇಶದಲ್ಲಿ ಒಟ್ಟು 7 ಲಕ್ಷ ಆಯುರ್ವೇದ ವೈದ್ಯರು ಕೆಪಿಎಂಇ ಅಡಿ ನೋಂದಣಿಯನ್ನ ಮಾಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 4 ವರ್ಷ ಅಧ್ಯಯನ ಮಾಡಿ 1 ವರ್ಷ ಟ್ರೈನಿಂಗ್ ಪಡೆದು ವೈದ್ಯರಾಗಿದ್ದೇವೆ. ಇಂಗ್ಲಿಷ್ ಔಷಧಗಳ ಬಗ್ಗೆಯೂ ನಮಗೆ ತಿಳಿದಿದೆ. ಶಸ್ತ್ರಚಿಕಿತ್ಸೆ ನಡೆಸಲು ನಮಗೂ ಪರವಾನಗಿ ಇದೆ. ಆದರೂ ನಮ್ಮನ್ನ ನಕಲಿ ವೈದ್ಯರೆಂದು ಬಿಂಬಿಸಲಾಗ್ತಾ ಇದೆ. ಇದಕ್ಕೆಲ್ಲ ಅಂತ್ಯ ಹಾಡುವಂತೆ ಅಸೋಸಿಯೇಷನ್ ಅಧ್ಯಕ್ಷ ಸಿದ್ದಪ್ಪ ಮಗೇರಿ ಆಗ್ರಹಿಸಿದ್ದಾರೆ. ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾಗಿದೆ. ಮಾರ್ಚ್ 25ರಿಂದ ಏಪ್ರಿಲ್ 3ರವರೆಗೂ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಮಾರ್ಚ್ 25ರಂದು ಪ್ರಥಮ ಭಾಷೆ ಪರೀಕ್ಷೆ ಇರಲಿದೆ. ಮಾರ್ಚ್ 27ರಂದು ಸಮಾಜ ವಿಜ್ಞಾನ, ಮಾರ್ಚ್ 30ರಂದು ವಿಜ್ಞಾನ ರಾಜ್ಯಶಾಸ್ತ್ರ ಪರೀಕ್ಷೆ ನಡೆಯಲಿದೆ. ಏಪ್ರಿಲ್ 2ರಂದು ಗಣಿತ ಸಮಾಜಶಾಸ್ತ್ರ ಪರೀಕ್ಷೆ, ಏಪ್ರಿಲ್ 3ರಂದು ಅರ್ಥಶಾಸ್ತ್ರ ಪರೀಕ್ಷೆ ನಡೆಯುತ್ತದೆ. ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30ರವರೆಗೂ ಪರೀಕ್ಷೆ ನಡೆಸುವುದಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಪ್ರಕಟಿಸಿದೆ. ಇನ್ನು ದ್ವಿತೀಯ ಪಿಯುಸಿಗೆ ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಪರೀಕ್ಷೆ ನಡೆಯಲಿದೆ. ಸಿದ್ದಗುರು ಎಂದೇ ಜನಪ್ರಿಯವಾದ ತಿರುಪತಿಯ ಸಿದ್ದೇಶ್ವರ ಬ್ರಹ್ಮಋಷಿ ಗುರುದೇವ್ ಅವರ 84ನೇ ಜನ್ಮದಿನ ಪ್ರಯುಕ್ತ ಆನಂದ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವಧರ್ಮ ಚೇತನ ಮಂಚ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಂಪತಿ ಕೂಡ ಭಾಗವಹಿಸಿದ್ರು. ಗುರುದೇವರ ಜನ್ಮದಿನದ ಪ್ರಯುಕ್ತ 500 ಡಯಾಲಿಸಿಸ್ ಕೇಂದ್ರಗಳ ಸ್ಥಾಪನೆ, 500 ಕೃತಕ ಅಂಗಗಳ ದಾನ, 1000 ಯೂನಿಟ್ ರಕ್ತದಾನ ಮಾಡಲು ಮಂಚ್ನ ಸದಸ್ಯರು ಸಂಕಲ್ಪ ಮಾಡಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಬ್ರಹ್ಮಋಷಿ ಗುರುದೇವ್ ಅವರೊಂದಿಗೆ ಸಚಿವ ಎಂಸಿ ಸುಧಾಕರ್, ಗಿರಿಯಾಸ ಮುಖ್ಯಸ್ಥ ನವೀನ್ ಗಿರಿಯಾಸ್ ಭಾಗಿಯಾಗಿದ್ರು. ಬದುಕಿನ ಸಂತೋಷ ಗಳಿಸುವ ಬಗ್ಗೆ ಸಿದ್ದೇಶ್ವರ ಗುರುದೇವ್ ಮಾತನಾಡಿದ್ರು. ಅಯೋಧ್ಯೆ ರಾಮ ಮಂದಿರಕ್ಕೆ ಧರ್ಮಸ್ಥಳದಿಂದ ಪೂಜಾ ಪರಿಕರಗಳು ರವಾನೆ ಮಾಡಲಾಗ್ತಾ ಇದೆ. ಈ ಕುರಿತು ಮಾತನಾಡಿದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ, ಅಯೋಧ್ಯೆಗೆ ಏನಾದರೂ ಸಮರ್ಪಿಸಬೇಕು ಅನ್ನೋ ಆಸೆ ಇತ್ತು. ಕ್ಷೇತ್ರದಲ್ಲಿದ್ದ ಅನೇಕ ಪರಿಕರಗಳನ್ನು ಅಯೋಧ್ಯೆಗೆ ರವಾನಿಸಿದ್ದೇವೆ. ದಕ್ಷಿಣ ಭಾರತ ಶೈಲಿಯ ಪೂಜೆಗೆ ಅನುಕೂಲವಾಗುವಂತಹ ಪೂಜಾ ಪರಿಕರ ನೀಡಿದ್ದೇವೆ. ಆರತಿ ತಟ್ಟೆಗಳು, ಮೇಲಾರತಿ, ನಾಗಾರತಿ, ಕೂರ್ಮಾರತಿ, ಕರ್ಪೂರದಾರತಿ, ಶಂಖ ಸೇರಿದಂತೆ ಹಲವು ಪರಿಕರಗಳನ್ನು ಕೊಟ್ಟಿದ್ದೇವೆ. ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿದೆ. ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗುವುದಾಗಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ. ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಲಾರಿ ಚಾಲಕರಿಗೆ ಶಿಕ್ಷೆ ವಿಧಿಸುವ ಕಾನೂನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕೇಂದ್ರದ ಈ ನಿರ್ಧಾರಕ್ಕೆ ಲಾರಿ ಸಂಘಟನೆಗಳಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಲಾರಿ ಮಾಲೀಕರು ಹಾಗೂ ಚಾಲಕರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದ್ದಾರೆ. ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕರ ಸಂಘ ನಡೆಸ್ತಾ ಇರುವ ಮುಷ್ಕರಕ್ಕೆ ಚಾಮರಾಜನಗರ ಜಿಲ್ಲಾ ವಾಹನ ಚಾಲಕರು ಹಾಗೂ ಮಾಲೀಕರು ಒಕ್ಕೂಟ ಬೆಂಬಲಿಸಿದ್ದು ಸರಕು ಸಾಗಣೆ ಸಂಪೂರ್ಣ ಬಂದ್ ಆಗಿದೆ. ಕರ್ನಾಟಕ ತಮಿಳುನಾಡು ನಡುವೆ ಲಾರಿ ಸಂಚಾರ ಸ್ಥಗಿತಗೊಂಡಿದ್ದು ಪುಣಜನೂರು ಚೆಕ್ಪೋಸ್ಟ್ ಬಳಿ ಸರಕು ಸಾಗಾಣಿಕೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಬರೋಬ್ಬರಿ 22 ಜಿಲ್ಲೆಗಳ ಸಂಚಾರ ರಹದಾರಿ ಪೀಣ್ಯಾ ಫ್ಲೈಓವರ್ 3 ದಿನ ಬಂದ್ ಆಗಿದೆ. ಲೋಡ್ ಟೆಸ್ಟಿಂಗ್ಗಾಗಿ ಎನ್ಎಚ್ಎ ಮನವಿ ಮೇರೆಗೆ ಸಂಚಾರಿ ಪೊಲೀಸರು ಇಂದಿನಿಂದ ಫ್ಲೈಓವರ್ ಕ್ಲೋಸ್ ಮಾಡಿದ್ದಾರೆ. 3 ವರ್ಷದಿಂದ ಪೀಣ್ಯಾ ಫ್ಲೈಓವರ್ ಭಾರಿ ವಾಹನಗಳಿಗೆ ಬಂದ್ ಆಗಿತ್ತು. ಪೀಣ್ಯಾ ಫ್ಲೈಓವರ್ ಮೇಲೆ ಲೋಡ್ ಟೆಸ್ಟಿಂಗ್ ಶುರುವಾಗಿದ್ದು 32 ಟನ್ ತೂಕದ 16 ಟ್ರಕ್ಗಳಿಂದ ಲೋಡ್ ಟೆಸ್ಟಿಂಗ್ ಕಾರ್ಯ ನಡೀತಾ ಇದೆ. 2 ಪಿಲ್ಲರ್ಗಳ ಬಳಿ 16 ಟ್ರಕ್ಗಳನ್ನು ಇಟ್ಟು ಪರೀಕ್ಷೆ ಮಾಡಿದ್ದು 2 ಟ್ರಕ್ಗಳಂತೆ ಹಂತ ಹಂತವಾಗಿ ಮೂವ್ಮೆಂಟ್ ಮಾಡಲಾಯಿತು. ಫ್ಲೈಓವರ್ ಕೆಳಗೆ ಸೆನ್ಸಾರ್ ಅಳವಡಿಸಿ ಲೋಡ್ ಟೆಸ್ಟಿಂಗ್ ಮಾಡಲಾಯಿತು. ತುಮಕೂರಿಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಭೇಟಿ ನೀಡಿದ್ದು ವಿದ್ಯಾ ಚೌಡೇಶ್ವರಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಕುಣಿಗಲ್ನ ಹಂಗರಹಳ್ಳಿಯಲ್ಲಿರುವ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ವಜ್ರದ ಕಿರೀಟವನ್ನು ಅರ್ಪಿಸಿದ್ದಾರೆ. ವಜ್ರದ ಕಿರೀಟದ ಬೆಲೆ ಸುಮಾರು 2 ಕೋಟಿ ಎಂದು ಅಂದಾಜಿಸಲಾಗಿದ್ದು ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಕಿರೀಟವನ್ನು ಸಮರ್ಪಣೆ ಮಾಡಲಾಯಿತು. ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ,
ಪ್ರಾಣ ಪ್ರತಿಷ್ಠೆ ಬಗ್ಗೆ ಅನಂತಕುಮಾರ್ ಅವರನ್ನ ಮೀನಿಂಗ್ ಕೇಳಿ. ಮೂರ್ತಿಗೆ ಜೀವ ತುಂಬುವುದನ್ನ ಪ್ರಾಣ ಪ್ರತಿಷ್ಠೆ ಅಂತಾರೆ. ಸಾಧು ಸಂತರು ಇದನ್ನ ಮಾಡ್ತಾರೆ. ಗರ್ಭಗುಡಿಯಲ್ಲಿ ನೆಲೆಸಬೇಕು ಅಂತ ದೇವರನ್ನ ಆವಾಹನೆ ಮಾಡೋದು ಪ್ರಾಣ ಪ್ರತಿಷ್ಠಾಪನೆ ಅಂದ್ರು. ಅನಂತಕುಮಾರ್ ಹೆಗಡೆ ಎಷ್ಟು ದಿನ ಎಲ್ಲಿದ್ರು? ನಮ್ಮ ಮೂವರನ್ನ ಬೈಯುವುದೇ ಅವರ ಕೆಲಸ ಆಗಿದೆ. ಈ ಹಿಂದೆ ಅವರು ಕೌಶಲ್ಯಾಭಿವೃದ್ಧಿ ಸಚಿವರಾಗಿದ್ರು. ಎಷ್ಟು ಜನರಿಗೆ ಅವರು ಉದ್ಯೋಗವನ್ನ ಕೊಟ್ಟಿದ್ರು ಎಂದು ಪ್ರಶ್ನೆ ಮಾಡಿದ್ದಾರೆ. ದೇಶ ಬೇಡ ರಾಜ್ಯ ಬಿಡಿ, ಅವರ ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಉದ್ಯೋಗ ನೀಡಿದ್ರು ಎಂದು ಸಂಸದರ ವಿರುದ್ಧ ಕಿಡಿಕಾರಿದ್ರು. ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ಭಟ್ಕಳದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಂಸದ ಹೇಳಿಕೆ ಬೆನ್ನಲ್ಲೇ ಅಲರ್ಟ್ ಆದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅನಧಿಕೃತ ಮಸೀದಿ ತೆರವುಗೊಳಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಜಾಲಿಪಟ್ಟಣದಲ್ಲಿ ಮಸೀದಿ ಅನಧಿಕೃತವಾಗಿ ನಿರ್ಮಾಣ ಆಗಿದೆ. ಮದ್ರಸಾ ಉದ್ದೇಶಕ್ಕಾಗಿ ಕಟ್ಟಡ ಪರವಾನಗಿ ಪಡೆದು ಮೆಕ್ಕಾ ಜುಮ್ಮಾ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅನಧಿಕೃತವಾಗಿ ಮಸೀದಿ ನಿರ್ಮಾಣ ಮಾಡಿರುವುದನ್ನ ತೆರವುಗೊಳಿಸುವಂತೆ ಒತ್ತಾಯ ಮಾಡಲಾಯಿತು. ಅಲ್ಲದೆ ಈ ಬಗ್ಗೆ ಜಾಲಿಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಏರಿಯಾದಲ್ಲಿ 14 ಮನೆಗಳಿದ್ದು ಈಗಾಗಲೇ ಒಂದು ಮಸೀದಿ ಇದೆ. ಹೀಗಾಗಿ ಕಾನೂನು ಬಾಹಿರವಾಗಿ ನಿರ್ಮಿಸಿರುವ ಈ ಮಸೀದಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.